ಮೊನ್ನೆ ಇನ್ನೊಬ್ಬರು ಪಾಪ ಕಂಗನಾ ರಣಾವತ್ತು ಅವರಿಗೆ ಬಿ ಜೆ ಪಿಯವ್ರು ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲೇನು ಹೇಳಿಕೆ ಕೊಟ್ರಿ ನಿಮ್ಮ ಕಾಂಗ್ರೆಸ್ ವಕ್ತಾರರುಗಳು ಡೆಲ್ಲಿ ಒಳಗೆ ಯಾವುದೋ ಮಂಡಿ ವಿಲೇಜೋ ಎಂಥದ್ದು ವಿಲೇಜ್ ಅದು ಅದು ಇದು ಪಾರ್ಲಿಮೆಂಟ್ರಿ ಕ್ಷೇತ್ರ ಅಲ್ಲಿ ರೇಟ್ ಫಿಕ್ಸ್ ಮಾಡಿದ್ದೀರಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದ್ದೀರಿ ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ ನಿಮ್ಮ ಸೋನಿಯಾ ಗಾಂಧಿ ಏನು ಹೇಳ್ತಾರೆ ನಿಮ್ಮ ರಾಹುಲ್ ಗಾಂಧಿ ಏನು ಹೇಳ್ತಾರೆ ನನ್ನ ಹೇಳಿಕೆಗೆ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಉತ್ತರ ಬಯಸ್ತಾ ಇದ್ದೀರಲ್ಲ ನಿರ್ಮಲಾ ಸೀತಾರಾಮನ್ ಅವರಿಂದ ಅಮಿತ್ ಶಾ ಇಂದ ನರೇಂದ್ರ ಮೋದಿ ಉತ್ತರ ಕೊಡಬೇಕು ಇದಕ್ಕೆ ಹೇಳಿದ್ದೀರಲ್ಲಪ್ಪ ಒಬ್ಬ ಹೆಣ್ಣು ಮಗಳನ್ನ ಯಾವ ರೀತಿ ಅವಹೇಳನ ಮಾಡಿದ್ದೀರಿ ಬಿ ಜೆ ಪಿ ಟಿಕೆಟ್ ಕೊಟ್ಟರೆ ಅದೆಲ್ಲ ಇಲ್ಲಿ ಕರ್ನಾಟಕದೊಳಗೆ ನಿಮ್ಮ ರಮೇಶ್ ಕುಮಾರ್ ಏನು ಹೇಳಿಕೆ ಕೊಟ್ಟಿದ್ರು ಕರ್ನಾಟಕದಲ್ಲಿ ವಿಧಾನಸಭೆ ಕಲಾಪದಲ್ಲಿ ಏನು ಹೇಳಿದ್ರಪ್ಪ ನೋಡಿದ್ದೀರಾ ಮರೆತುಬಿಟ್ಟ ರಮೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದ ಏನು ಹೇಳಿದ್ರು ಅಂತ ಹೇಳಿ ನಿಮ್ಮಿಂದ ನಾನು ಕಲಿಬೇಕು ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ಹೇಳಿ ಏನು ಹೇಳಿದರು ಆನಂದ ಪಡ ಕೇಳಿಲ್ವಾ ಆನಂದ ಪಡಿ ಆನಂದ ಯಾವುದಕ್ಕೆ ಪಡಿ ಅಂತ ಹೇಳಿದರು ರಮೇಶ್ ಕುಮಾರ್ ಅವರು ಭಾಳ ವಾಗ್ಮಿಗಳವರು ಭಾಳ ಬುದ್ಧಿವಂತರು ಹೇಳಿಕೆ ಕೊಡೋದಕ್ಕೆ ಅಲ್ವೇ ಇಲ್ಲೆಲ್ಲ ಕಟ್ಟಿಂಗ್ ಇಟ್ಕೊಂಡಿದ್ದೀನಿ ಅತ್ಯಾಚಾರ ಅನಿವಾರ್ಯವಾದರೆ ಆನಂದಿಸಿ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಕಂತುಗಟ್ಟಲೆ ಕೊಡಬಲ್ಲೆ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕರುಗಳ ಅಭಿರುಚಿಗಳೇನಿದೆ ಅಂತೇಳಿ ಅವನು ಯಾವನ ಮದ್ದೂರಿನಲ್ಲಿ ನನ್ನ ಪಕ್ಷದ ಮಾಜಿ ಶಾಸಕನ ಬಗ್ಗೆ ಮೊನ್ನೆ ಒಂದು ಹೇಳಿಕೆ ಕೊಟ್ಟನಲ್ಲ ಹೇಳಿದ್ರು ನನಗೆ ಅವ್ರ ಮನೆಗೆ ನುಗ್ಗಿಸ್ತೀವಿ ಅಂತೇಳಿ ನಾನು ಹೇಳಿದೆ ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ ಎಂದು ಕೆದಕಿದ್ದವನೇ ಆ ಅಲ್ಲಿ ಎಮ್ ಎಲ್ ಎ ಗಂಡಸ್ತನದ ಬಗ್ಗೆ ಆ ಪದ ಬಳಸಿರ್ತಕ್ಕಂಥ ಎಮ್ ಎಲ್ ಎ ಏನಪ್ಪ ಗೌರವ ಕೊಟ್ಟು ಶಾಲೆ ಹಾಕಿದ್ರಿ ಅಲ್ವಾ ಆ ಪದ ಬಳಕೆ ಮಾಡಿದ್ದಕ್ಕೆ ಇನ್ನೊಂದು ಕುಟುಂಬದ ಹೆಣ್ಮಕ್ಳು ಶಾಲೆ ಸಿರಬೇಕು ಸನ್ಮಾನ ಮಾಡಿ ಮೈಸೂರು ಪೇಟೆ ಹಾಕಿ